ಎಲೆಕ್ಷನ್ ಬರ್ತಿರೋ ಹೊತ್ತಲ್ಲಿ ಬಿಜೆಪಿಗರು ಪ್ರಚೋದನೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರ ಧ್ವಜ ಕನ್ನಡ ಧ್ವಜ ಹಾರಿಸ್ತೀವಿ ಅಂತ ಪರ್ಮಿಷನ್ ಅನ್ನ ಪಡೆದಿದ್ದಾರೆ. ನಾಳೆ ಬಂದು ಡಿಸಿ ಆಫೀಸ್ ಹತ್ತಿರ ಮಾಡಬಹುದು. ಯಾವ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅದನ್ನು ಮಾಡಬೇಕಾಗಿತ್ತು. ಅದಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ನಾನು ಹಿಂದೂ, ನಾನು ಎಲ್ಲರನ್ನ ಪ್ರೀತಿಸ್ತೀನಿ ಅಂತ ಮತ್ತೊಮ್ಮೆ ಪುನರಾವರ್ತಿಸಿದ್ದಾರೆ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು. ಬಿಜೆಪಿಯವರು ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ ಸಿ, ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ದಾರೆ. ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜೆಂಡಾ ಇದು ಮಾಡೋಕ್ಕೆ. ನಾಳೆ ಬಂದು ಡಿಸಿ ಆಫೀಸ್ ಹತ್ರ ಮಾಡ್ಬೋದು, ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬಹುದು. ಅದಕ್ಕೆ ಅವರು ಜಿಲ್ಲಾಡಳಿತ ಕ್ರಮ ತಗೊಂಡಿದ್ದಾರೆ. ಸರ್, ಅಶೋಕ್ ಅವರು ಹೋಗ್ತಾವ್ರೆ, ಕುಮಾರಸ್ವಾಮಿ ಅವರು ಹೋಗ್ತಾರೆ, ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾ ಇದೆ ಅಂತ ಅವರೇ ಪ್ರಚೋದನೆ ಮಾಡ್ತಾ ಇರೋದು. ಪ್ರಚೋದನೆ ಅಂದ್ರೆ ಏನು, ವಾಟ್ ಡಸ್ ಇಟ್, ಯಾತಕ್ಕೆ ಮಾಡ್ತಾ ಇದ್ದಾರೆ, ಯಾಕ್ರಿ ಮಾಡ್ತಾ ಇದ್ದಾರೆ ಅವರು? ನೋ, ಮೈ ಪಾಯಿಂಟ್ ಈಸ್ ವೈ ದೇ ಆರ್ ಇನ್ವೆಸ್ಟಿಗೇಟಿಂಗ್ ದಿ ಪೀಪಲ್, ವಾಟ್ ಫಾರ್, ಲೆಟ್ ಮಿ ನೋ ವಾಟ್ ಫಾರ್ ದೇ ಆರ್ ಇನ್ವೆಸ್ಟಿಗೇಟಿಂಗ್ ದಿ ಪೀಪಲ್, ವೈ ದೇ ಆರ್ ಇನ್ವೆಸ್ಟಿಗೇಟಿಂಗ್. ಸಿ, ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದೆ, ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇರೋದು. ಸಿ, ಅವರು ನಮ್ದೇನು ತಕರಾರಿಲ್ಲ, ಅವ್ರು ಯಾವ್ದು ಪಂಚಾಯತಿಯವರು ಏನು ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು ಅವ್ರಿಗೆ? ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಹನುಮ ಧ್ವಜ ವಿರೋಧಿ ಅಂತೆಲ್ಲ ಕೂಗ್ತಾರೆ. ಅವ್ರಿಗೆ ಬೇರೆ ಇನ್ನೇನು ಇಲ್ವಲ್ಲ ನನ್ನ ಮೇಲೆ ಹೇಳಕ್ಕೆ, ಅದಕ್ಕೆ ಹಿಂದೂ ವಿರೋಧಿ ಅನ್ನೋದು. ನಾನು ಐ ಎಮ್ ಎ ಹಿಂದೂ, ಬಟ್ ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ರಿಲಿಜಿಯನ್ಸ್.